ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಮನೆಯೂಟಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅರ್ಜಿ ವಜಾ ಮಾಡಿದ ಬಳಿಕ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಜೊತೆಗೆ ಜೈಲಿನ ಊಟದ ಬಗ್ಗೆ ಆ ದಿನಗಳ ನಟ ಚೇತನ್ ಹೊಸ ಬಾಂಬ್ ಹಾಕಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ಗೆ ಜಾಮೀನು ಸಿಗುವ ಲಕ್ಷಣ ಸದ್ಯಕ್ಕಿಲ್ಲ. ಅದೇ ಕಾರಣಕ್ಕೆ ಜಾಮೀನು ಅರ್ಜಿಯನ್ನೇ ಸಲ್ಲಿಕೆ ಮಾಡಿಲ್ಲ. ಆದರೆ ದರ್ಶನ್ಗೆ ಮನೆಯೂಟ ಕೊಡಿಸಲು ಸರ್ಕಸ್ ಮಾಡುತ್ತಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮನೆಯೂಟದ ಅರ್ಜಿ ವಜಾ ಆದ ಬಳಿಕ ದರ್ಶನ್ ಹೈಕೋರ್ಟ್ ಕದ ತಟ್ಟಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗ್ತಿದ್ದ ಹಾಗೆ ಹೈಕೋರ್ಟ್ನಲ್ಲಿದ್ದ ರಿಟ್ ಅರ್ಜಿಯನ್ನ ತಾಂತ್ರಿಕ ಕಾರಣದಿಂದ ವಾಪಸ್ ಪಡೆದ ದರ್ಶನ್ ಪರ ವಕೀಲರು ಇದೀಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಹೋಗಲಾಗಿದೆ. ಜೈಲೂಟದ ಬಗ್ಗೆ ನಟ ಚೇತನ್ ಹೊಸ ಬಾಂಬ್, ಮನೆಯೂಟ ಕೇಳುತ್ತಿರೋ ದರ್ಶನ್ಗೆ ಕೌಂಟರ್. ಜೈಲೂಟ ಒಗ್ಗುತ್ತಿಲ್ಲ, ಮನೆಯೂಟ ಬೇಕು ಎಂದು ಕೋರ್ಟ್ನಿಂದ ಕೋರ್ಟ್ಗೆ ಅಲಿಯುತ್ತಿರುವ ದರ್ಶನ್ಗೆ ಆ ದಿನಗಳು ಚೇತನ್ ಕೌಂಟರ್ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆಗೆ ಮಾತನಾಡಿದ ನಟ ಚೇತನ್, ಈ ಹಿಂದೆ ಸಾಮಾಜಿಕ ಹೋರಾಟದಲ್ಲಿ ನಾನು ಜೈಲು ಸೇರಿ ಅಲ್ಲಿನ ಊಟ ತಿಂದಿದ್ದೇನೆ. ನನ್ನ ಹುಟ್ಟುಹಬ್ಬದ ದಿನ ಅಲ್ಲಿ ಪುಳಿಯೋಗರೆ ಮಾಡಿದ್ರು, ಅದ್ಭುತವಾಗಿತ್ತು ಎಂದಿದ್ದಾರೆ. ನನಗೆ ನಿಜವಾಗ್ಲೂ ಹೇಳ್ತೀನಿ, ಜೈಲೂಟ ಬಹಳ ಇಷ್ಟ ಆಯ್ತು. ನನಗೆ ಜೈಲೂಟ ಬಹಳ ಇಷ್ಟ ಆಯ್ತು. ನಾನು ಮುದ್ದೆ ಇದನ್ನ ದಿನ ತಿಂತಾ ಇದ್ದೆ ಸರ್. ನನಗೆ ಬೆಳಿಗ್ಗೆ, ನಾನು ಅವತ್ತು ನನ್ನ ಬರ್ತ್ಡೇ ಇತ್ತು, 39 ಬರ್ತ್ಡೇ, ಫೆಬ್ರವರಿ 24, 2022. ಅವತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಉತ್ತಮವಾದ ಪುಳಿಯೋಗರೆ ಮಾಡಿದ್ರು, ನನಗೆ ಬಹಳ ಇಷ್ಟ ಆಯ್ತು. ದರ್ಶನ್ ಪ್ರಕರಣದ ಬಗ್ಗೆ ಮಾತನಾಡಿದ ನಟ ಚೇತನ್, ದರ್ಶನ್ ಪ್ರಕರಣ ಕನ್ನಡ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ಅಂದ್ರೆ ತಪ್ಪಲ್ಲ. ನಮ್ಮ ಸಮಾಜದಲ್ಲಿ ಸಿನಿಮಾ ಸ್ಟಾರ್ಗಳಿಗೆ ಯೋಗ್ಯತೆ ಮೀರಿ ಬಿಲ್ಡಪ್ ಸಿಕ್ಕಿದೆ. ಇದಲ್ಲದೆ ಜೈಲು ಊಟದಿಂದ ನಮ್ಮ ದೇಹದ ತೂಕ ಇಳಿಯುತ್ತೆ ಅನ್ನೋದು ಸುಳ್ಳು. ಒಂದು ವೇಳೆ ಜೈಲು ಊಟದಿಂದ ನಮ್ಮ ದೇಹದ ತೂಕ ಕಮ್ಮಿಯಾದ್ರೆ ಒಳ್ಳೆಯದೆ. ಪ್ರತಿ ಶುಕ್ರವಾರ ನಮಗೆ ಲಡ್ಡು ಕೊಡ್ತಿದ್ರು, ಆದರೆ ನಾನ್ ವೆಜ್ ಕೊಡ್ತಾರೆ ಅಂತಿದ್ದಾರೆ. ನಮಗಂತೂ ಜೈಲಿನಲ್ಲಿ ಯಾವತ್ತೂ ನಾನ್ ವೆಜ್ ಕೊಟ್ಟಿರಲಿಲ್ಲ ಎಂದಿದ್ದಾರೆ. ಒಂದು ಸಿನಿಮಾ ರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿರೋ ಒಂದು ಆರೋಪ ಬಂದಿದೆ, ಅದು ದರ್ಶನ್ ಅವರ ಮೇಲೆ. ಕಲಾವಿದರು ನನ್ನ ಕಣ್ಣಲ್ಲಿ ಸಿನಿಮಾ ಸ್ಟಾರ್ಗಳು, ಅವರಿಗೆ ಈ ಸಮಾಜದಲ್ಲಿ ಯೋಗ್ಯತೆ ಇರೋದಕ್ಕಿಂತ ಮೀರಿ ಬಿಲ್ಡಪ್ ಸಿಗುತ್ತೆ. ಇನ್ನು ಜೈಲಿನಲ್ಲಿ ಸಮಯ ಒಂದು ಗೊತ್ತಾಗುತ್ತಿರಲಿಲ್ಲ ಅಷ್ಟೇ ಎಂದಿರುವ ನಟ ಚೇತನ್, ನೆಲದ ಮೇಲೆ ಮಲಗಿ ಮೈನೋವು ಬರ್ತಿತ್ತು. ಆದರೆ ದರ್ಶನ್ಗೆ ಮಂಚ ಹಾಗೂ ಟಿವಿ ಕೊಡಲಾಗಿದೆ ಎನ್ನಲಾಗ್ತಿದೆ. ರಾಜಕಾರಣಿಗಳು ಇನ್ಫ್ಲುಯೆನ್ಸ್ ಮಾಡುತ್ತಿದ್ದಾರೆ ಅನ್ನೋ ಮಾತಿದೆ. ಸರ್ಕಾರದಲ್ಲಿರುವ ಪ್ರಭಾವಿಗಳು ಈ ಪ್ರಕರಣದಲ್ಲಿ ತೆರೆಮರೆಯಲ್ಲಿ ಪ್ರಭಾವ ಬಳಸ್ತಾರೆ ಅಂತ ಆರೋಪಿಸಿದ್ದಾರೆ. ಸರ್ಕಾರದಲ್ಲೂ ಇನ್ಫ್ಲೂಯೆನ್ಷಿಯಲ್ ಜನ ಇರ್ತಾರೆ, ಅವರೆಲ್ಲ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಅವರ ಫ್ರೆಂಡ್ ಆದ ದರ್ಶನ್ ಅವರು ಅದು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಯು ಸ್ಕ್ರಾಚ್ ಮೈ ಬ್ಯಾಕ್ ಐ ಸ್ಕ್ರಾಚ್ ಯೂರ್ಸ್, ನಾನು ಬೆನ್ ಕರಿತೀನಿ ಅಂತ ಏನೋ ಒಂದು ರೀತಿಯ ಅರೇಂಜ್ಮೆಂಟ್ಸ್ ಪ್ರಯತ್ನಗಳು ಇರಬಹುದು. ಅದಿಲ್ಲ ಅಂತ ಹೇಳ ಫಸ್ಟ್ ಇಂದನೂ ಇದೆ. ಬಟ್ ನನ್ನ ಪ್ರಕಾರ ಸರ್ಕಾರ, ಪೊಲೀಸು, ಕೋರ್ಟ್ಸು ಮತ್ತೆ ಜನಸಾಮಾನ್ಯರಿಗೆ ಇಷ್ಟೊಂದು ಗೊತ್ತಾದ್ಮೇಲೆ ಇವಾಗ ಮುಚ್ಚಾಕ ಬರಲ್ಲ. ದರ್ಶನ್ ಜೈಲೂಟ ಒಗ್ಗುತ್ತಿಲ್ಲ ಎಂದು ಮನೆ ಊಟಕ್ಕಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ನಟ ಚೇತನ್ ಮಾತ್ರ 5,000 ಜನರು ತಿನ್ನುವ ಆಹಾರದ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ದಾರೆ. ಕೋರ್ಟ್ ಅವಕಾಶ ನೀಡುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಸತೀಶ್ ಕನಕ್ಪುರ, ಫಿಲಂ ಬ್ಯೂರೋ, ನ್ಯೂಸ್ 18. ದರ್ಶನ್ ಮನೆಯೂಟಕ್ಕಾಗಿ ಕೋರ್ಟ್ನಲ್ಲಿ ಕಾನೂನು ಹೋರಾಟ ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಸ್ವತಃ ದರ್ಶನ್ ಕೂಡ ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ರು ಅನ್ನೋ ಅಂಶ ಬಯಲಾಗಿದೆ. ಒಟ್ಟು 3 ಪತ್ರ ಬರೆದಿದ್ದ ದರ್ಶನ್ ಜೈಲಿನ ಊಟ ನನಗೆ ಒಪ್ತಾ ಇಲ್ಲ ಅನ್ನೋದಕ್ಕೆ ಕಾರಣವನ್ನೂ ಕೊಟ್ಟಿದ್ದಾರೆ. ಜೈಲೂಟ ಬೇಡ, ಮನೆಯೂಟಕ್ಕೆ ಅವಕಾಶ ಕೊಡಿ. 3 ಪತ್ರಗಳ ಮೂಲಕ ದರ್ಶನ್ ನೇರ ಮನವಿ. ಜೂನ್ 8 ರೇಣುಕಾಸ್ವಾಮಿ ಕೊಲೆ ನಡೆದ ಬಳಿಕ ಜೂನ್ 11 ದರ್ಶನ್ ಬಂಧನ ಮಾಡಲಾಗಿತ್ತು. ವಿಚಾರಣೆ ಬಳಿಕ ಜೂನ್ 22 ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿತ್ತು. ಈ ನಡುವೆ ಜೈಲಿನ ಊಟ ನನಗೆ ಒಗ್ತಾ ಇಲ್ಲ, ಮನೆಯೂಟಕ್ಕೆ ಅವಕಾಶ ಮಾಡಿಕೊಡಿ ಅಂತ ದರ್ಶನ್ ಕೋರ್ಟ್ಗೆ ಮನವಿ ಮಾಡಿದ್ರು. ಅದಕ್ಕೂ ಮೊದಲು ದರ್ಶನ್ ಪತ್ರ ಬರೆದಿರೋದು ಗೊತ್ತಾಗಿದೆ. ದರ್ಶನ್ ಮನೆಯೂಟಕ್ಕಾಗಿ 3 ಪತ್ರ ಬರೆದಿದ್ದು ಜೈಲು ಅಧಿಕಾರಿ ಮೂಲಕ ಕಾರಾಗೃಹ ಮತ್ತು ಸೇವೆಗಳ ಡಿಜಿ, ಜೈಲಿನ ಮುಖ್ಯ ವೈದ್ಯಾಧಿಕಾರಿ ಹಾಗೂ 24 ಮ್ಯಾಜಿಸ್ಟ್ರೇಟ್ ಜಡ್ಜ್ಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ಜೂನ್ 22 ನಾನು ಕೇಂದ್ರ ಕಾರಾಗೃಹಕ್ಕೆ ಬಂದಿದ್ದು ದಿನನಿತ್ಯ ಮನೆಯಲ್ಲಿ ವ್ಯಾಯಾಮ ಮಾಡ್ತಿದ್ದೆ, ಅದರ ಜೊತೆಗೆ ಪೌಷ್ಟಿಕ ಆಹಾರ ಸೇವಿಸ್ತಾ ಇದ್ದೆ.
ಕೇಂದ್ರ ಕಾರಾಗೃಹದಲ್ಲಿ ನನಗೆ ಬೇಕಾದ ಆಹಾರ ಕೊರತೆಯಾಗಿದ್ದು ನನ್ನ ದೇಹದ ತೂಕದಲ್ಲಿ ಸುಮಾರು 10 ಕೆಜಿಯಷ್ಟು ಇಳಿದಿದೆ. ಆದ ಕಾರಣ ಮನೆಯೂಟಕ್ಕೆ ಅವಕಾಶ ಮಾಡಿಕೊಡಿ ಎಂದಿದ್ದಾರೆ. ಇದೇ ರೀತಿಯ ಮತ್ತೊಂದು ಪತ್ರವನ್ನು 24ನೇ ಅಪರ ಮುಖ್ಯ ಮಹಾನಗರ ದಂಡಾಧಿಕಾರಿಗಳಿಗೂ ಬರೆದಿದ್ದಾರೆ. ಜೈಲಿನ ವೈದ್ಯಾಧಿಕಾರಿಗಳಿಗೂ ದರ್ಶನ್ ಪತ್ರ ಬರೆದಿದ್ದು, ಕಾರಾಗೃಹದಲ್ಲಿ ನೀಡ್ತಾ ಇರುವ ಆಹಾರ ಸೇವಿಸಿ ನನ್ನ ಆರೋಗ್ಯ ಮತ್ತು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ, ಹೀಗಾಗಿ ಎಕ್ಸ್ಟ್ರಾ ಪ್ರೋಟೀನ್ ಡಯೆಟ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ಪತ್ರಗಳು ಈಗ ಬರೆದಿರೋದು ಅಲ್ಲ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಮೊದಲೇ ಈ ಮನವಿ ಪತ್ರ ಮಾಡಲಾಗಿದೆ. ಆ ಬಳಿಕ ಹೈಕೋರ್ಟ್ಗೆ ರಿಟ್ ಅರ್ಜಿ ಹಾಕಲಾಗಿತ್ತು, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೂ ಮನವಿ ಮಾಡಲಾಗಿತ್ತು. ಇದೀಗ ಅರ್ಜಿ ವಜಾ ಆಗಿದ್ದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಲಾಗಿದೆ. ಆದರೆ ದರ್ಶನ್ ಬರೆದಿದ್ದ ಮನವಿ ಪತ್ರಗಳು ಮಾಧ್ಯಮಗಳಿಗೆ ಈಗ ಲಭ್ಯವಾಗಿವೆ ಅನ್ನೋದಷ್ಟೇ ಮಾಹಿತಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿದೆ. ಈ ಮಧ್ಯೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆಯನ್ನ ನಡೆಸಿದ್ದಾರೆ. ಪೊಲೀಸರಿಗೆ ಇನ್ನು ಉಳಿದಿರುವುದು ಕೆಲವೇ ಕೆಲವು ದಿನಗಳು ಮಾತ್ರ ಅನ್ನೋದು ಗಮನಿಸಬೇಕಾದ ಸಂಗತಿ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಜೈಲ್ ಸೇರಿದೆ. ಪೊಲೀಸರ ತನಿಖೆ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಪೊಲೀಸರು ಬಹಳ ಕಟ್ಟುನಿಟ್ಟಿನಿಂದ ತನಿಖೆ ನಡೆಸುತ್ತಿದ್ದು, ಯಾವುದೇ ಲೋಪಾಗದಂತೆ ಸಾಕ್ಷ್ಯಗಳ ಸಂಗ್ರಹ ಮಾಡಲಾಗ್ತಿದೆ. ಚಾರ್ಜ್ಶೀಟ್ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆ ನಡೆಸಿದ್ದು, ದರ್ಶನ್ ಹಾಗೂ 17 ಆರೋಪಿಗಳ ವಿರುದ್ಧ ಚಾರ್ಜ್ಶೀಟ್ ಸಲ್ಲಿಕೆಗೆ ತಯಾರಿ ನಡೆಸಲಾಗಿದೆ. ಬಹುತೇಕ ಆಗಸ್ಟ್ನಲ್ಲಿ ಚಾರ್ಜ್ಶೀಟ್ ಸಲ್ಲಿಕೆ ಆಗುವುದು ನಿಶ್ಚಿತ. ಯಾವುದೇ ಕೊಲೆ ಕೇಸ್ ಅಥವಾ ಅಪರಾಧ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ 3 ತಿಂಗಳ ಕಾಲಾವಕಾಶ ಇರುತ್ತದೆ. 90 ದಿನದ ಒಳಗೆ ತನಿಖೆ ಪೂರ್ಣ ಮಾಡಿ ಚಾರ್ಜ್ಶೀಟ್ ಸಲ್ಲಿಕೆ ಮಾಡಬೇಕು. 3 ತಿಂಗಳ ಅವಧಿಯಲ್ಲಿ ಚಾರ್ಜ್ಶೀಟ್ ಸಲ್ಲಿಕೆ ಮಾಡಿದ ಬಳಿಕ ಮತ್ತೆ ಅಡಿಷನಲ್ ಚಾರ್ಜ್ಶೀಟ್ ಸಲ್ಲಿಕೆಗೂ ಅವಕಾಶ ಇರುತ್ತದೆ. ಈಗಾಗಲೇ ದರ್ಶನ್ ಪ್ರಕರಣದಲ್ಲಿ ಘಟನೆ ನಡೆದು 40 ದಿನಗಳು ಕಳೆದಿದೆ. ಅಂತಿಮ ವರದಿ ಸಲ್ಲಿಕೆಗೆ ಇನ್ನೂ 50 ದಿನಗಳ ಕಾಲಾವಕಾಶವಿದೆ. ವೇಗವಾಗಿ ತನಿಖೆ ಕೈಗೊಂಡಿರುವ ಕಾಮಾಕ್ಷಿಪಾಳ್ಯ ಪೊಲೀಸರು ಆದಷ್ಟು ಬೇಗ ತನಿಖೆ ಮುಗಿಸಿ ಪ್ರಾಥಮಿಕ ಚಾರ್ಜ್ಶೀಟ್ ಸಲ್ಲಿಕೆಗೆ ಸಿದ್ಧತೆ ನಡೆಸಿದ್ದಾರೆ. ಸಿಸಿಟಿವಿ ಫುಟೇಜ್ ರಿಪೋರ್ಟ್, ಬಟ್ಟೆಗಳ ರಿಪೋರ್ಟ್, ಸ್ಥಳದಲ್ಲಿ ಸಂಗ್ರಹಿಸಿದ ಸ್ಯಾಂಪಲ್ಗಳ ರಿಪೋರ್ಟ್, ಮರಣೋತ್ತರ ಪರೀಕ್ಷೆಯಲ್ಲಿ ಸಂಗ್ರಹಿಸಿದ್ದ ಸ್ಯಾಂಪಲ್ ರಿಪೋರ್ಟ್ಸ್, ಮೊಬೈಲ್ ರಿಟ್ರೀವ್ ಮಾಹಿತಿ ಜೊತೆಗೆ FSLಗೆ ರವಾನಿಸಿದ್ದ ಸ್ಯಾಂಪಲ್ ರಿಪೋರ್ಟ್ಸ್ ಇನ್ನೂ ಪೊಲೀಸರ ಕೈ ಸೇರಿಲ್ಲ. ವರದಿಗಳು ಬರ್ತಿದ್ದಾಗೆ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಮಾಡಿ ಅಂತಿಮ ರಿಪೋರ್ಟ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ. ಆದಷ್ಟು ಬೇಗ ವರದಿ ನೀಡುವಂತೆ FSL ಹಾಗೂ CID ಟೆಕ್ನಿಕಲ್ ಸೆಲ್ಗೆ ಪೊಲೀಸರು ಮನವಿ ಮಾಡಿದ್ದಾರೆ. ಇನ್ನು ಕೆಲವು ರಿಪೋರ್ಟ್ಗಳು ಹೈದರಾಬಾದ್ FSLನಿಂದ ಬರಬೇಕಿದೆ. ಸುಮಾರು 60ಕ್ಕೂ ಹೆಚ್ಚು ಸ್ಯಾಂಪಲ್ಗಳನ್ನು FSLಗೆ ಕಳುಹಿಸಿದ್ದು, ಎಲ್ಲ ರೀತಿಯ ಸಾಕ್ಷಿಗಳ ಹೇಳಿಕೆ ದಾಖಲಿಸಲಾಗಿದೆ. ಪ್ರಕರಣ ಸಂಬಂಧ ಸೆಪ್ಟೆಂಬರ್ 8ರೊಳಗೆ ಚಾರ್ಜ್ಶೀಟ್ ಮಾಡಬೇಕು. ಎಲ್ಲ ರಿಪೋರ್ಟ್ ಪೊಲೀಸರ ಕೈ ಸೇರ್ತಿದ್ದಾಗೆ ಕೊನೆಯ ದಿನದವರೆಗೂ ಕಾಯದೆ ಚಾರ್ಜ್ಶೀಟ್ ಸಲ್ಲಿಸಲು ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಪ್ರಕರಣದಲ್ಲಿ ಚಾರ್ಜ್ಶೀಟ್ ಸಲ್ಲಿಕೆಗೆ ಸುಮಾರು 20ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಬಳಸಿಕೊಳ್ಳಲಾಗಿದೆ. ಚಾರ್ಜ್ಶೀಟ್ ಸಲ್ಲಿಕೆಗೆ ಪೊಲೀಸರು ಎಲ್ಲ ರೀತಿಯಲ್ಲೂ ಸಾಕಷ್ಟು ಸಿದ್ಧತೆ ನಡೆಸಿದ್ದಾರೆ. ಈಗಿರುವಾಗ ಶತಾಯಗತಾಯ ಮನೆ ಊಟ ಪಡೆಯಲು ನಟ ದರ್ಶನ್ ಸರ್ಕಸ್ ಮುಂದುವರಿಸಿದ್ದಾರೆ. ಮ್ಯಾಜಿಸ್ಟ್ರೇಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡಲಾಗಿದೆ. ಈ ನಡುವೆ ದರ್ಶನ್ ಜೈಲಾಧಿಕಾರಿಗಳಿಗೆ ಸ್ವತಃ 3 ಪತ್ರಗಳನ್ನು ಬರೆದಿದ್ದಾರೆ. ಜೈಲೂಟ ಹೋಗುತ್ತಿಲ್ಲ, ಮನೆಯೂಟಕ್ಕೆ ಅವಕಾಶ ಕೊಡಿ ಎಂದು ಕೋರಿಕೊಂಡಿದ್ದಾರೆ. ಒಟ್ಟಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ. ಈ ನಿಟ್ಟಿನಲ್ಲಿ ಟೆಕ್ನಿಕಲ್ ಮತ್ತು ಮೆಡಿಕಲ್ನ ಕೆಲ ರಿಪೋರ್ಟ್ಗಳು ಬಂದಂತಹ ಸಂದರ್ಭದಲ್ಲಿ ಅಂದುಕೊಂಡಂತೆ ಎಲ್ಲವೂ ತನಿಖೆ ಪರಿಪೂರ್ಣವಾದರೆ ಆಗಸ್ಟ್ನಲ್ಲೇ ಚಾರ್ಜ್ಶೀಟನ್ನು ಸಲ್ಲಿಕೆ ಮಾಡೋಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ 2 ಬಾರಿ ಕೋರ್ಟ್ನಲ್ಲಿ ಹಿನ್ನಡೆ ಆದರೂ ಸಹ ಮತ್ತೆ ಮನೆಯೂಟ ಬೇಕು ಅಂತೇಳಿ ದರ್ಶನ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಗಂಗಾಧರ ವಾಗ್ತ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.